ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಆರಂಭದಲ್ಲಿ ಒಂದು ಪ್ರಶ್ನೆ ಕೇಳಿದ್ದೆ ಡಾಕ್ಟರ್ಗೆ, ಈ ಲಿಂಗಮಣಿ ಸುತ್ತ ಬರ್ತಕ್ಕಂಥ ಸಣ್ಣ ಸಣ್ಣ ಕೆಂಪು ಗುಳ್ಳೆಗಳ ಬಗ್ಗೆ ತಾವು ಹೇಳ್ತಾ ಇದ್ರಿ. ನೋಡೋದಕ್ಕೆ ಅದು ಹತ್ತಿರದಿಂದ ನೋಡಿದ್ರೆ ಗರಗಸದ ರೀತಿಯಲ್ಲಿ ಕಾಣುತ್ತೆ, ಗರಗಸದ ಮುಳ್ಳುತ್ತರ ಮುಳ್ಳುತ್ತರ. ಯಾಕೆ ಹಾಗಾದ್ರೆ? ಇದು ಪೀನೈಲ್ ಹಿರ್ಸೂಟ್ ಅಂತ ಇದ್ರೆ ಹೆಸರು. ಓಕೆ, ಪ್ಯೂನೈಲ್ ಹಿರ್ಸಿಟೈಸ್ ಅಂತ ಟೆಕ್ನಿಕಲ್ ಟರ್ಮ್. ಓಕೆ, ಇದು ಒಂದು ಅಧ್ಯಯನದ ಪ್ರಕಾರ ಈ ಪ್ರಿಮಿಟಿವ್ಸ್ ಅಲ್ಲಿ ಅಂದ್ರೆ ಪ್ರಾಣಿಗಳಲ್ಲಿ, ಈ ಮ್ಯಾಮಲ್ಸ್ ಅಲ್ಲಿ, ಕೋತಿ, ಚಿಂಪಾಂಜಿ ಈ ತರದ ಮುಂದುವರೆದ ಪ್ರಾಣಿಗಳು, ಅಂದ್ರೆ ಮನುಷ್ಯನಿಗೆ ಹತ್ತಿರವಾದ ಪ್ರೈಮೇಟ್ಸ್ ಅಲ್ಲಿ ಅವುಗಳ ಲಿಂಗದ ಮೇಲೆ ಈ ಗರಗಸದ ತರದ್ದು ಈ ಸಾ ಇರ್ತದೆ, ಅಂತಂದ್ರೆ ಮುಳುಗಳು ಇರ್ತದೆ. ಅವೇನಾದ್ರೂ ತೊಂದರೆ ಕೊಡ್ತಾ ಇದ್ರೆ, ಅಂದ್ರೆ ನೋಡೋದಕ್ಕೆ ಅಸಹ್ಯ ಪಟ್ಟು ಅಥವಾ ಸಂಗಾತಿಗೆ ಈ ಓರಲ್ ಸೆಕ್ಸ್ ಮಾಡತಕ್ಕಂತ ಅಭ್ಯಾಸ ಇರತಕ್ಕಂಥರಲ್ಲಿ ಅದ ಬಾಯಲ್ಲಿ ಇಟ್ಕೊಳ್ಳೋದಕ್ಕೆ ಇದೇನಿದು ಮುಳ್ಮುಳ್ ತರ ಸಿಕ್ಕುತ್ತೆ ಅಂತ ಅಸಹ್ಯ ಪಟ್ಕೊಳ್ಳೋ ಸಾಧ್ಯತೆ ಇರ್ತದೆ. ಅಂದ್ರೆ ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇದೆ ಅನ್ಸುತ್ತೆ. ಯಾವಾಗ ಅಲ್ಲಿ ಸಣ್ಣ ಸಣ್ಣ ಗುಳ್ಳೆ ಕಾಣಿಸುತ್ತೆ, ಯಾರಿಗಾದ್ರೂ ಗಾಬರಿ ಉಂಟಾಗುತ್ತೆ, ಇದೇನೋ ಕಾಯಿಲೆ ಅನ್ಸ್ಬಿಡುತ್ತೆ. ಆಗ ಸಂಗಾತಿಗೆ ಮಾನಸಿಕ ವ್ಯಾಕುಲತೆ ಉಂಟಾಗ ಸಾಧ್ಯತೆ. ಅದ ರಿಮೂವ್ ಮಾಡೋದಕ್ಕೆ ಎರಡು ಮೂರು ತರ ಚಿಕಿತ್ಸೆಗಳಿದೆ. ಮೊಟ್ಟ ಮೊದಲನೇದು ಅಂತಂದ್ರೆ ಈ ಟೆಸ್ಟ್ಗಳು ಮಾಡಿ ಬೇರೆ ಎಲ್ಲ ಕಾಯಿಲೆಗಳನ್ನ ರೂಲ್ ಔಟ್ ಮಾಡ್ಕೊಂಡು ರೂಲ್ ಔಟ್ ಮಾಡಬೇಕು. ಶಾಂಕರ್ ಆಗಲಿ, ಶಾಂಕ್ರೈಡ್ ಆಗಲಿ, ಅಥವಾ ಈ ಲೈಂಗಿಕ ರೋಗಗಳಾಗಲಿ, ಅಥವಾ ಸಿಫಿಲಿಸ್ ಆಗಲಿ, ಗೊನೋರಿ ಆಗಲಿ, ಇನ್ನೇನು ಕಾಯಿಲೆ ಅಲ್ಲ ಅನ್ನೋದನ್ನ ಖಾತ್ರಿಪಡಿಸ್ಕೋಬೇಕು. ಎಸ್ಪೆಷಲಿ ಹೆರ್ಪಿಸ್ ಅನ್ನು ರೂಲ್ ಔಟ್ ಮಾಡಬೇಕು. ಏಕೆಂದ್ರೆ ಈ ತರದ ಕಾಯಿಲೆ ಇದ್ದಾಗ ನಾವು ಇನ್ನೇನೋ ಮಾಡಕ್ ಹೋದ್ರೆ ಹೆರ್ಪಿಸ್ ಮೈ ಬೇರೆ ಬೇರೆ ಭಾಗದಲ್ಲಿ ಬರುತ್ತೆ. ಹೌದೌದು, ಚರ್ಮ ಕಾಯಿಲೆ ಅದು, ಎಲ್ಲಿ ಬೇಕಾದ್ರೂ ಬರ್ಬೋದು, ಹೊಟ್ಟೆ ಮೇಲೆ ಬರ್ಬೋದು, ಎಲ್ಲಿ ಬೇಕಾದ್ರೂ ಬರ್ಬೋದು. ಅದು ಇದು ಈ ಎಲ್ಲ ಪರೀಕ್ಷೆಗಳನ್ನು ಮಾಡಿ ಗ್ಯಾರಂಟಿ ಮಾಡ್ಕೊಂಡ್ಮೇಲೆ ಇದಿನ್ನೇನು ಈ ವೈರಸ್ ರೋಗ ಅಲ್ಲ ಅಥವಾ ಬ್ಯಾಕ್ಟೀರಿಯಲ್ ರೋಗ ಅಲ್ಲ ಅಥವಾ ಕ್ಲೆಮ್ಡಿಯಾಸಿಸ್ ಅಲ್ಲ ಅನ್ನೋದು ಖಾತ್ರಿ ಪಡಿಸ್ಕೊಂಡ್ಮೇಲೆ ಅವುಗಳನ್ನ ಈ ಲೇಸರ್ ಮುಖಾಂತರ ಇವುಗಳನ್ನ ತೆಗ್ದು ಹಾಕ್ಬಿಡ್ಬೋದು. ಒಂಥರ ಕಾಸ್ಮೆಟಿಕ್ ಸರ್ಜರಿ. ಓಕೆ ಓಕೆ. ಈಗ ಮುಖದ ಮೇಲೆ ಎಲ್ಲ ಒಂದು ಸಣ್ಣ ಹುಣ್ಣಿದ್ರೆ, ಸಣ್ಣ ಗುಳ್ಳೆ ಇದ್ರೆ, ನರಗುಳ್ಳೆ ಇದ್ರೆ ಹೇಗೆ ಅದನ್ನ ಲೇಸರ್ ಮುಖಾಂತರ ತೆಗಿತೀವಿ ಸ್ಕಾರ್ ಬರದೇ ಇರಂಗೆ, ಅದೇ ರೀತಿ ಲೇಸರ್ ಮುಖಾಂತರ, ಕಾರ್ಬನ್ ಡೈಆಕ್ಸೈಡ್ ಲೇಸರ್ ಮುಖಾಂತರ ಅವನ್ನ ಟ್ರಿಮ್ ಮಾಡ್ಬಿಡ್ಬೋದು. ಓಕೆ. ಅಥವಾ ಕಾಲ್ಟ್ರಿ ಮಾಡ್ಬೋದು, ಎಲೆಕ್ಟ್ರಿಕ್ ಕಾಲ್ಟ್ರಿ ಮಾಡ್ಬೋದು. ಅಥವಾ ಬಹಳ ನವಿರವಾಗಿ ಸಣ್ಣ ಶಸ್ತ್ರಚಿಕಿತ್ಸೆ ಮುಖಾಂತರ ಸಣ್ಣ ಸಣ್ಣ ಗುಳ್ಳೆಗಳನ್ನ ತೆಗಿಬಹುದು, ಸ್ಕ್ಯಾಲ್ಪಿಲ್ ಮುಖಾಂತರ ತೆಗಿಬಹುದು. ಮುಂಜಿ ಮಾಡಿಸ್ಬಿಟ್ರೆ ಇವು ತಂತಾನೆ ಕಡಿಮೆ ಆಗುತ್ತೆ. ಉಜ್ಜಾಟದಲ್ಲಿ ಏನಾಗುತ್ತೆ, ಪ್ರತಿನಿತ್ಯ ಸಂಭೋಗ ಮಾಡಿದಾಗ ಸಣ್ಣ ಸಣ್ಣ ಗರಗಸದ ತರ ಇರತಕ್ಕಂಥ ಪ್ಯಾಪಲ್ಸ್ ಇದಾವಲ್ಲ, ಅವೇನೆ ಫ್ಲಾಟ್ ಆಗ್ತಾ ಹೋಗ್ತವೆ. ಅದು ದಪ್ಪ ಉದ್ದ ಇದ್ದವೆಲ್ಲ ಇದು ಈ ಗರಗಸದ ತರನೇ. ಗರಗಸನ ಒಂದ್ 100 ಸಾರಿ ಉಪಯೋಗಿಸ್ಬಿಟ್ರೆ ಅದೆಲ್ಲ ಮುಳುಗಳೆಲ್ಲ ಸೌದ ಹೋಗುತ್ತಲ್ಲ, ಅದೇ ರೀತಿ ಇದಾಗುತ್ತೆ. ಓಕೆ ಡಾಕ್ಟರ್.